ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಆಚರಿಸೋದೇ ಕಷ್ಟ. ಅಂಥದ್ರಲ್ಲಿ ಕೋಟೆನಾಡು ಚಿತ್ರದುರ್ಗದ ಸರ್ಕಾರಿ ಶಾಲೆಯೊಂದು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಸೇರಿ ಸುವರ್ಣ ಮಹೋತ್ಸವ ಆಚರಿಸಿದ್ದಾರೆ. ದುರ್ಗದ ಚಿಕ್ಕಗೊಂಡನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಇದು 1969 2019 50 ವರ್ಷದ ಸಂಗ್ರಮ. ಹಳೆ ವಿದ್ಯಾರ್ಥಿ ಸಮಿತಿ ಅಂತ ಒಂದು ರಚಿಸಿ ಸುಮಾರು ನಾವು 8-10 ತಿಂಗಳಿಂದ ಈ ಸಾಹಸವನ್ನು ಮಾಡಿ ಪೂರ್ವಭಾವಿ ಸಭೆಗಳನ್ನು ನಡೆಸಿದ್ದೇವೆ. 1969 ಆರಂಭಗೊಂಡ ಈ ಪ್ರೌಢಶಾಲೆ 50 ವರ್ಷ ಪೂರೈಸಿದೆ. ಹೀಗಾಗಿ ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು ಶ್ರಮ ವಹಿಸಿ ಶಾಲೆಯ ಸುವರ್ಣ ಮಹೋತ್ಸವ ಆಚರಿಸಿದ್ದಾರೆ. ಇದು ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಸಂತಸ ಮೂಡಿಸಿದೆ. ಬರೀ ಸಂಭ್ರಮ ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ಬಹಳಷ್ಟು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ನಿರೂಪಣೆ ಮಾಡಿ ಅದರಲ್ಲಿ ಭಾಗವಹಿಸಿ ಸಂಪನ್ಮೂಲ ವ್ಯಕ್ತಿಗಳಿಂದ ಅದನ್ನ ಉಪಯೋಗ ಆಗಂತ ಕೆಲಸ ಇಲ್ಲಿ ನಾವು ಮಾಡಿದೀವಿ. ಇನ್ನು ಶಾಲಾ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಹಳೆಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಗುರುಗಳಿಗೆ ವಿಶೇಷ ನಮನ ಸಲ್ಲಿಸಿದ್ರು. ಇವತ್ತು ನೋಡಿದ್ರೆ 50 ವರ್ಷಗಳಲ್ಲಿ ಎಷ್ಟು ಜನ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಫಾರಿನ್ ಹೋಗಿರ್ತಕ್ಕಂತ ಜನರಿದ್ದಾರೆ. ವೇದಿಕೆ ಕಾರ್ಯಕ್ರಮ ಮುಗಿದ ಕೂಡಲೇ ನಿವೃತ್ತ ಶಿಕ್ಷಕರ ಜೊತೆ ಫೋಟೋ ತೆಗೆಸಿಕೊಂಡು ಸಖತ್ ಖುಷಿ ಪಟ್ಟಿದ್ದಾರೆ. ಶಿಕ್ಷಕರು ಸಹ ವಿದ್ಯಾರ್ಥಿಗಳನ್ನ ಕಂಡು ಸಡಗರ ಸಂಭ್ರಮದಲ್ಲಿ ತೇಲಿದ್ದಾರೆ. ಹಳೆಯ ವಿದ್ಯಾರ್ಥಿಗಳಂತೂ ತಮ್ಮ ನೆಚ್ಚಿನ ಶಿಕ್ಷಕರು, ಸ್ನೇಹಿತರನ್ನ ಕಂಡು ಸಂಭ್ರಮಿಸಿದ್ದಾರೆ. ಸುಮಾರು 120 ಶಿಕ್ಷಕರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಪ್ರತಿಯೊಬ್ಬರು ಸಹ ಒಂದು ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಂದು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಅತ್ಯಂತ ಒಂದು ಸಂಭ್ರಮದ ದಿನ ಅಂತ ನಾವು ಭಾವಿಸಿದ್ವಿ. ನಾವು ಕಲಿಸಿರ್ತಕ್ಕಂಥ ಪಾಠ ಅವರಿಗೆ ಒಂದು ಮಾರ್ಗದರ್ಶನ ಆಗಿ, ದಾರಿದೀಪ ಆಗಿ, ಅವರಿಗೆ ಅವರ ಜೀವನಕ್ಕೆ ಒಂದು ಕೈ ಹಿಡಿದಿದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಹಾಗೂ ಸಾಕ್ಷಿ. ಸುವರ್ಣ ಮಹೋತ್ಸವದ ಅಂಗವಾಗಿ ಶಿಕ್ಷಣ ಇಲಾಖೆ ವತಿಯಿಂದ ಚಿತ್ರಕಲಾ ಪ್ರದರ್ಶನ, ಕೃಷಿ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ರೈತ ಉಪಯೋಗಿ ಯಂತ್ರಗಳ ಪ್ರದರ್ಶನವು ಜನಮನ ಗೆದ್ದಿದೆ. ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಅದು ಹಳಸ್ದಂಗೆ ಉಳಿಸಬೇಕು, ಸರ್ಕಾರಿ ಶಾಲೆಗಳು ಮುಚ್ಚಬಾರ್ದು ಅಂತಕ್ಕಂತ ಒಂದು ಒಂದು ಸ್ಲೋಗನ್ ಅನ್ನು ಇದು ಹೊಂದಿದೆ. 20 ವರ್ಷಗಳ ನಂತರ ನಮ್ಮ ಎಲ್ಲ ಸ್ನೇಹಿತರು ಒಂದಾಗಿ ಸಿಗ್ತಾ ಇದೀವಿ, ತುಂಬಾ ಖುಷಿ ಕೊಡ್ತಾ ಇದೆ, ಬಹಳ ಸಂತೋಷದ ವಿಚಾರ. ಇಂತಹ ಕಾರ್ಯಕ್ರಮ ಚಿಕ್ಕೊನ್ನಳ್ಳಿ ಇತಿಹಾಸದಲ್ಲಿ ನಡೆಯಲಿಲ್ಲ. ಇದು ಅತ್ಯಂತ ಯಶಸ್ವಿಯಾಗಿದೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಟಿವಿ ಇದು, ಭರವಸೆಯ ಬೆಳಕು.